ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಹೊಸ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು SBI ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್. ಹೌದು ಫ್ರೆಂಡ್ಸ್, ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ, ಅಂದ್ರೆ 9ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ಓದುವಂತ ವಿದ್ಯಾರ್ಥಿಗಳಿಗೆ 29,500 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಬರುತ್ತೆ. ಮತ್ತೆ ಇನ್ನು ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು, BA, BCOM, BSc ಈ ರೀತಿ ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಏನಿರ್ತಾರೆ, ಹಾಗೂ ಅದು ಜೊತೆಗೆ ಟೆಕ್ನಿಕಲ್ ಕೋರ್ಸು ಮತ್ತೆ ಪ್ರೊಫೆಷನಲ್ ಕೋರ್ಸ್ಗಳು, ಡಿಪ್ಲೊಮೋ, ITI ಈ ತರ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, LLB ಆಗಿರ್ಬೋದು, ಈ ತರ ಒಂದು ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ 38,500 ಉಚಿತವಾದಂತಹ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳು ಈ ಒಂದು ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ಪಡಿಬೇಕಾದ್ರೆ, ಅಂದ್ರೆ ಈ ಒಂದು SBI ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದು, ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಗಳ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು, ಮತ್ತೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಉಚಿತವಾದಂತಹ ಸ್ಕಾಲರ್ಶಿಪ್ ಅನ್ನ ನೀಡಲಾಗುತ್ತೆ, ಇದರ ಕಂಡೀಷನ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡಬಹುದು. ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಾವು ನೋಡಬಹುದು. ಅಂದ್ರೆ ಇಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಏನು SBI ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡಲಾಗಿದೆ. ಅಂದ್ರೆ ಇದರಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ, ಈ ಒಂದು SBI ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್ ಏನಿದೆ, ಯಾವ ರೀತಿಯ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ಯಾವ ವಿದ್ಯಾರ್ಥಿಗಳು COVID-19 ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡಿರ್ತಾರೆ, ಮತ್ತೆ ತಮ್ಮ ಒಂದು ಕುಟುಂಬದಲ್ಲಿ ಅರ್ನಿಂಗ್ ಮಾಡುವಂತ ವ್ಯಕ್ತಿಗಳನ್ನ ಕಳ್ಕೊಂಡಿರ್ತಾರೆ ಅಂತ ಒಂದು ವಿದ್ಯಾರ್ಥಿಗಳು ಏನಿರ್ತಾರೆ, ಅವರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಫ್ರೆಂಡ್ಸ್, ನಂತರ ನಾವು ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿ ಏನು, ಅಂದ್ರೆ SBI ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಗಳು ಯಾವ್ಯಾವ ಅರ್ಹತೆಗಳನ್ನ ಅಥವಾ ಎಲಿಜಿಬಿಲಿಟಿಯನ್ನ ಹೊಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ಎಲಿಜಿಬಿಲಿಟಿ ಅಂತ ಬರುತ್ತೆ, ನೋಡ್ತಿರ್ಬೋದು ಡೆಡ್ ಲೈನ್ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ 31 ಅಕ್ಟೋಬರ್ 2021. ಬರೋ ತಿಂಗಳ 31ನೇ ತಾರೀಕುವರೆಗೂ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡಿಕೊಡಲಾಗಿದೆ. ಅಷ್ಟರೊಳಗೆ ವಿದ್ಯಾರ್ಥಿಗಳು ಏನಿರ್ತಾರೆ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಎಲಿಜಿಬಿಲಿಟಿ ತಿಳ್ಕೊಬೇಕಂದ್ರೆ ವ್ಯೂ ಡೀಟೇಲ್ಸ್ ಅಂತ ಒಂದು ರೈಟ್ ಸೈಡ್ಗೆ ಆಪ್ಷನ್ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಎಲಿಜಿಬಿಲಿಟಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಒಂದೊಂದೇ ಎಲಿಜಿಬಿಲಿಟಿಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿ ಏನಿರ್ತಾನೆ, ಮೊದಲು ಭಾರತ ದೇಶದ ವಿದ್ಯಾರ್ಥಿ ಆಗಿರ್ಬೇಕು. ಎರಡನೇ ಕಂಡೀಷನ್ ಏನಪ್ಪಾ ಅಥವಾ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸ್ತಾನೆ, ಆ ವಿದ್ಯಾರ್ಥಿ January 2020 ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡಿರ್ಬೇಕು, ಅಥವಾ ತಂದೆ ಅಥವಾ ತಾಯಿಯನ್ನ ಕಳ್ಕೊಂಡಿದ್ರು ಕೂಡ ನಡೆಯುತ್ತೆ. ಅಥವಾ ಇನ್ನು ಕೋವಿಡ್ ಬಂದಂತ ಸಂದರ್ಭದಲ್ಲಿ ತನ್ನ ಒಂದು ಕುಟುಂಬದಲ್ಲಿ ಅರ್ನಿಂಗ್ ಮಾಡ್ತಿರುವಂತಹ ವ್ಯಕ್ತಿಯನ್ನ ಕಳ್ಕೊಂಡಿದ್ರೆ ಅಂತ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಕಂಪಲ್ಸರಿ ಏನು ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿ 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂತ ವಿದ್ಯಾರ್ಥಿ ಆಗ್ಬೇಕು, ಅಥವಾ ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿ BA, BCOM, BSc ಅಥವಾ ಪ್ರೊಫೆಷನಲ್ ಕೋರ್ಸ್ಗಳು, ಡಿಪ್ಲೊಮೋ, ITI ಮತ್ತೆ ಏನು ಇಂಜಿನಿಯರಿಂಗ್ ಈ ತರ ಕೋರ್ಸ್ಗಳನ್ನ ಮಾಡ್ತಿರುವಂತ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬಹುದು. ಇನ್ನು ಅದ್ರ ಜೊತೆಗೆ ಎಜುಕೇಶನ್ ಬಿಟ್ಟಿರ್ಬಾರ್ದು ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತಾ ಇರಬೇಕು. ಅಂದ್ರೆ ಮುಂದಿನ ಒಂದು ಎಜುಕೇಶನ್ಗೆ ಅವರು ಅಡ್ಮಿಷನ್ ಅನ್ನ ಮಾಡಿಸಿರ್ಬೇಕು. ಇನ್ನು ಅದ್ರ ಜೊತೆಗೆ ಅವರ ಒಂದು ಕುಟುಂಬದ ವಾರ್ಷಿಕ ವರಮಾನ ಬಂದು 6 ಲಕ್ಷದ ಒಳಗಡೆ ಇರಬೇಕು. ಇನ್ನು ಅದ್ರ ಜೊತೆಗೆ ಯಾರು SBI ಜನರಲ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತವರ ಮಕ್ಕಳೇನಿರ್ತಾರೆ ಅವರು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸೋಕೆ ಬರೋದಿಲ್ಲ. ಇಷ್ಟು ಎಲಿಜಿಬಿಲಿಟಿಯನ್ನ ವಿದ್ಯಾರ್ಥಿಗಳು ಹೊಂದಿದ್ರೆ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೊಡಲಾಗಿದೆ ಬೆನಿಫಿಟ್ಸ್ ಅಂತ. ನೋಡ್ತಿರ ಬದಲಿ 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 29,500 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಬರುತ್ತೆ. ಇನ್ನು ಗ್ರಾಜ್ಯುಯೇಷನ್ ಅಂದ್ರೆ ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು, BA, BCOM, BSc, MBA ಈ ತರ ಒಂದು ಕೋರ್ಸ್ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳು, ಪ್ರೊಫೆಷನಲ್ ಕೋರ್ಸ್ಗಳನ್ನ ITI, ಡಿಪ್ಲೊಮೋ, ಇಂಜಿನಿಯರಿಂಗ್ ಈ ತರ ಒಂದು ಕೋರ್ಸ್ಗಳನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 38,500 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಈ ಒಂದು ಸ್ಕೀಮ್ ನಲ್ಲಿ ಸಿಗುತ್ತೆ ನಿಮಗೆ. ಇನ್ನು ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ನ ಪ್ರಯೋಜನ ಪಡಿಬೇಕಂದ್ರೆ, ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅವ್ರ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕಂದ್ರೆ, ಇಲ್ಲಿ ನೋಡ್ತಿರ್ಬೋದು ಡಾಕ್ಯುಮೆಂಟ್ಗಳ ಲಿಸ್ಟ್ ಅನ್ನ ಕೊಡಲಾಗಿದೆ. ಮೊದಲನೇದಾಗಿ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಎರಡನೇದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ.
ಮತ್ತೆ ಅವರ ಒಂದು ಫ್ಯಾಮಿಲಿಯ ಇನ್ಕಮ್ ಪ್ರೂಫ್ ಬೇಕು. ಅಂದ್ರೆ ಸ್ಯಾಲರಿ ಸ್ಲಿಪ್ ಆಗಿರ್ಬೋದು, ಫಾರ್ಮ್ 60 ಆಗಿರ್ಬೋದು, ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ITR ಆಗಿರ್ಬೋದು, ಇವುಗಳಲ್ಲಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಇನ್ನು ವಿದ್ಯಾರ್ಥಿ ಏನ್ ಕಳೆದ ವರ್ಷ ಪಾಸ್ ಮಾಡಿರ್ತಾನೆ ಆ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಇನ್ನು ವಿದ್ಯಾರ್ಥಿ ಕಾಲೇಜ್ನಲ್ಲಿ ಏನು ಅಡ್ಮಿಷನ್ ಮಾಡಿಸಿರ್ತಾನೆ ಮುಂದಿನ ಎಜುಕೇಷನ್ ಅನ್ನು ಮಾಡೋದಕ್ಕೆ, ಆ ಒಂದು ಅಡ್ಮಿಷನ್ ಮಾಡಿಸಿರುವಂಥ ಪ್ರೂಫು ಅಥವಾ ರಿಸಿಪ್ಟು, ಅಡ್ಮಿಷನ್ ಲೆಟ್ರು ಏನಿರುತ್ತೆ, ಅಥವಾ ಐಡೆಂಟಿ ಕಾರ್ಡ್ ಏನಿರುತ್ತೆ ಅದು ಬೇಕಾಗುತ್ತೆ. ಇನ್ನು ಯಾವ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಿರ್ತಾನೆ, ಆ ಒಂದು ತಂದೆ ತಾಯಿ COVID-19 ಸೇರಿಕೊಂಡಿರೋದಕ್ಕೆ ಏನು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಥವಾ COVID-19 ಸಂದರ್ಭದಲ್ಲಿ ಅವರ ಒಂದು ಕುಟುಂಬದಲ್ಲಿ ಅರ್ನಿಂಗ್ ಮಾಡುವಂಥ ವ್ಯಕ್ತಿ ಜಾಬನ್ನು ಕಳ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಇನ್ನು ಇದ್ರ ಜೊತೆಗೆ ಅವರ ಒಂದು ಪೇರೆಂಟ್ಸ್ ಅಥವಾ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಏನಿರುತ್ತೆ ಅದು ಕಂಪಲ್ಸರಿ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಇತ್ತಂದರೆ ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸಿಂಪಲ್ ಆಗಿ ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡು ಕೆಳಗಡೆ ಬಂದರೆ ಅಪ್ಲೈ ನೋ ಅಂತ ಕಾಣುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ನೀವು ಆಲ್ರೆಡಿ buddyforstudy.com ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆ ಒಂದು ನಿಮ್ಮ ಅಕೌಂಟನ್ನು ಅಂದರೆ ಲಾಗಿನ್ ಮಾಡ್ಕೊಳ್ಬೇಕು. ಇಲ್ಲ ಇದೇ ಮೊದಲ ಬಾರಿಗೆ ರಿಜಿಸ್ಟರ್ ಮಾಡ್ತಾಯಿದ್ರೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಗೂಗಲ್ ಅಕೌಂಟನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡ್ಬೋದು, ಅಥವಾ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರು, ಇಮೇಲ್ ID, ಪಾಸ್ವರ್ಡ್ನ ಹಾಕಿ ಡೈರೆಕ್ಟಾಗಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಈ ಒಂದು ವೆಬ್ಸೈಟ್ಗೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಅಲ್ಲೇ ಲಾಗಿನ್ ಆಪ್ಷನ್ ಬರುತ್ತೆ, ಲಾಗಿನನ್ನು ನೀವು ಮಾಡ್ಕೊಳ್ಬೇಕು. ಲಾಗಿನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ನಿಮಗೆ ಏನು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಾಸೆಸ್ನ ತಿಳಿಸ್ಕೊಡ್ತೀನಿ. ಅಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ಡೇಟನ್ನು ನೋಡ್ತಿರ್ಬೋದು. ಮೊದಲೇ ಕಾಲಂನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿರ್ತೀರಾ ಅದೇ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ. ಈ ಒಂದು ಕಾಲಮ್ನ ತುಂಬುವಂಥ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್, ಎರಡನೇ ಸ್ಟೆಪ್ನಲ್ಲಿ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಅಂತ ಕೇಳುತ್ತೆ. ಎಜುಕೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಏನು ಮಾಡಬೇಕು, ನಿಮ್ಮ ಎಜುಕೇಷನ್ ಈಗ ಸದ್ಯ ಅಡ್ಮಿಷನ್ ಯಾವುದಕ್ಕೆ ಮಾಡಿದಿರಾ, ಏನು ಕೋರ್ಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನೀವು ಇಲ್ಲಿ ಎರಡನೇ ಕಾಲಮ್ನಲ್ಲಿ ಹಾಕಬೇಕು. ಅಂದರೆ ಯಾವುದೇ ಒಂದು ವಿದ್ಯಾರ್ಥಿಯ ಡೀಟೇಲ್ಸ್ ಇಲ್ಲ ನನ್ನ ಹತ್ರ, ಇಲ್ಲಾಂದ್ರೆ ತೋರಿಸ್ತಾ ಇದ್ದೆ ನಾನು ನಿಮಗೆ. ನಂತರ ಫ್ಯಾಮಿಲಿ ಮೆಂಬರ್ಸ್ ಅಂತ ಕಾಣುತ್ತೆ, ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಅರ್ನಿಂಗ್ ಮಾಡುವಂಥ ಪರ್ಸನ್ನ ಚಾಯ್ಸ್ ಮಾಡಬೇಕು, ಅವರ ಒಂದು ಫ್ಯಾಮಿಲಿ ಡೀಟೇಲ್ ಬಗ್ಗೆ ಹಾಕಬೇಕು. ಅಂದರೆ ಯಾವ ಪರ್ಸನ್ನ ಚಾಯ್ಸ್ ಮಾಡಿರ್ತಾರೋ ಅವರ ಹೆಸರು ಏನು, ಅವರ ಆ್ಯನ್ಯುವಲ್ ಇನ್ಕಮ್ ಏನು, ಅವ್ರು ನಿಮ್ಗೆ ಏನಾಗಬೇಕು, ಅವರ ಎಜುಕೇಷನ್ ಎಷ್ಟಾಗಿದೆ ಅನ್ನೋದನ್ನ ಹಾಕಿ ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ, ಒಂದೊಂದೇ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಮೂರನೇ ಕಾಲಮ್ನಲ್ಲಿ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಅಂದರೆ ನಾನು ಹೇಳಿರುವಂಥ ಡಾಕ್ಯುಮೆಂಟ್ಗಳು ಏನೇನು, ಆಧಾರ್ ಕಾರ್ಡ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಡ್ಮಿಷನ್ ಮಾಡಿರುವಂಥ ರಿಸಿಪ್ಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವುಗಳನ್ನು ಡಾಕ್ಯುಮೆಂಟ್ ಕಾಲಮ್ಗಳಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವುಗಳನ್ನು ಅಪ್ಲೋಡ್ ಮಾಡಿದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳುತ್ತೆ. ಈ ಒಂದು ಬ್ಯಾಂಕ್ ಡೀಟೇಲ್ಸ್ ವಿದ್ಯಾರ್ಥಿದಾಗಿರ್ಬೋದು ಅಥವಾ ಅವರ ಪೋಷಕರದು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು. ಅಂದರೆ ಅಕೌಂಟ್ ನಂಬರು, IFSC ಕೋಡು, ಮತ್ತು ಏನು ಅಕೌಂಟ್ನಲ್ಲಿ ಯಾರ್ದು ಹೆಸರಿದೆ, ಆ ಒಂದು ಬ್ಯಾಂಕ್ ಯಾವುದು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಬ್ಯಾಂಕ್ ಡೀಟೇಲ್ಸ್ ಕಾಲಮ್ನಲ್ಲಿ ಹಾಕಬೇಕು. ಮತ್ತು ನಿಮಗೆ ಲಾಸ್ಟ್ ಕಾಲಮ್ ನೋಡ್ತಿರ್ಬೋದು, ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕಾಣುತ್ತೆ. ಅಂದರೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನೀವು ಸ್ವಲ್ಪ ಜನರಲ್ ಆಗಿ ಕ್ವಶನ್ನ ಕೇಳ್ತಾರೆ, ಅದಕ್ಕೆ ನೀವು ಆನ್ಸರನ್ನು ಮಾಡಬೇಕು. ಇಷ್ಟೆಲ್ಲ ಕಾಲಮ್ಗಳು ಆದಮೇಲೆ ನಿಮಗೆ ಇಲ್ಲಿ ಯಾವ ರೀಡ್ ಅಂತ ಬರುತ್ತೆ, ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿ. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಯಾವ್ಯಾವ ಕಾಲಮ್ಗಳನ್ನ ತುಂಬಿದ್ರೆ, ಏನೇನು ಡಾಕ್ಯುಮೆಂಟ್ಗಳ ಅಪ್ಲೋಡ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ತೋರಿಸುತ್ತೆ. ನಂತರ ನೀವು ಫೈನಲ್ ಸಬ್ಮಿಟನ್ನು ಮಾಡಬೇಕು. ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಒಂದು ಪ್ರಿಂಟೌಟ್ ಬರುತ್ತೆ, ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ಸ್ವಲ್ಪ ದಿನಗಳ ನಂತರ ನಿಮಗೆ ಏನು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಲಾಗುತ್ತೆ. ಶಾರ್ಟ್ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಹೆಸರು ಇರುತ್ತೆ, ಮತ್ತು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಫೋನ್ ಕಾಲ್ ಮುಖಾಂತರ ನಿಮಗೆ ವೆರಿಫೈ ಮಾಡಲಾಗುತ್ತೆ. ನಂತರ ನಿಮ್ಮ ಅಕೌಂಟ್ಗೆ ನೇರವಾಗಿ ಸ್ಕಾಲರ್ಶಿಪ್ನ ಹಣ ಬರುತ್ತೆ ನಿಮಗೆ. ಈ ರೀತಿಯಾಗಿ ವಿದ್ಯಾರ್ಥಿಗಳು SBI ಜನರಲ್ ಸುರಕ್ಷಾ ಸಪೋರ್ಟ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ಉಚಿತವಾದಂಥ ಸ್ಕಾಲರ್ಶಿಪ್ಪನ್ನು ಪಡಿಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಂದರೆ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಡು ಬರುತ್ತೆ ನಿಮಗೆ. ಈ ಒಂದು ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್ಗೆ ನೀವು ಕರೆ ಮಾಡ್ಬೋದು, ಅಥವಾ ಇಮೇಲ್ ID ಕೊಡಲಾಗಿದೆ, ಇಮೇಲ್ ID ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡಿಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.